ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈವ್ನಿಂಗ್ಗೆ ಕೂಡ ನೀವು ಇದನ್ನು ತಿನ್ಬೋದು, ಅಥವಾ ಬೆಳಿಗ್ಗೆ ತಿಂಡಿಗೆ ಕೂಡ ತಿನ್ಬೋದು. ನೆಕ್ಸ್ಟ್ ಯಾವಾಗಲೂ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಹಸಿವಾದಾಗ ಇದನ್ನು ನೀವು ತಿನ್ಬೋದು. ತುಂಬ ಸಿಂಪಲ್ ಉಂಟು ಇದು ಮಾಡಲಿಕ್ಕೆ, ಕೆಲವೇ ಸಾಮಗ್ರಿ ಇದಕ್ಕೆ ಸಾಕು, ಜಾಸ್ತಿ ಏನೂ ಬೇಡ. ಹಾಗಾಗಿ ಈಸಿಯಾಗಿ ಇದನ್ನು ಮನೆಯಲ್ಲಿ ನೀವು ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಿದ್ದು. ಇವಾಗ ನಾನು ಇದನ್ನು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಬಿಸಿ ಬಿಸಿ ಇದೆ ಇವಾಗ, ಮಾಡಿದಷ್ಟೇ ನಾನು. ನೋಡಿ, ಸಾಫ್ಟಾಗಿರುತ್ತೆ ಒಳಗಡೆ, ಹಾಗೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಚಟ್ನಿಯೊಂದಿಗೆ ಅಥವಾ ಹೀಗೇನೂ ತಿನ್ಬೋದು, ಅಥವಾ ಸಾಸೊಂದಿಗೆ ಕೂಡ ಇದು ಸೂಪರಾಗುತ್ತೆ. ಓಕೆ, ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಇದು. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಬೇಕು ಹಾಗೂ ಹೇಗೆ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ಮೇಯ್ನ್ ಆಗಿ ಬೇಕಿದ್ದಕ್ಕೆ ಕಡಲೆ ಹಿಟ್ಟು. ಇಲ್ಲಿ ನಾನು ಫಸ್ಟಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿ ಇದನ್ನು ಸಾನಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1/2 ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ತೀನಿ. ಒಟ್ಟಿಗೆ ಟೋಟಲ್ ಆಗಿ ನಾನಿಲ್ಲಿ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಓಕೆ ನೋಡಿ, ಎಕ್ಸ್ಟ್ರಾ ನಾನು ಇವಾಗ ಹಾಕಿದ್ದೀನಿ ಇದಕ್ಕೆ. ಓಕೆ, ಈ ರೀತಿ ಸೋಸಿ ತೆಗೆದರೆ ತುಂಬ ಬೆಸ್ಟ್. ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಶಿನ ಪೌಡರ್, ಪೆಪ್ಪರ್ ಪೌಡರ್, ಆಮೇಲೆ ಜೀರಾ. ಇಡೀ ಜೀರಾ ಇದ್ದರೆ ಅದನ್ನು ಹಾಕಿ, ಅಥವಾ ಪೌಡರ್ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಒಮ್ಮೆಲೆ ಇದಿಲ್ಲದಿದ್ದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ಆದರೆ ಇದು ಸ್ವಲ್ಪ ಚೆನ್ನಾಗಾಗುತ್ತೆ. ಖಾರ ಜಾಸ್ತಿ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಖಾರ ಕಮ್ಮಿ ತಿನ್ನುವರು ಕಮ್ಮಿ ಕೂಡ ಹಾಕ್ಬೋದು. ಇವಾಗ ಇದಕ್ಕೆ ನಾನು ಆನಿಯನ್ ಹಾಕ್ತಾ ಇದ್ದೀನಿ, ಇದು ಹಾಕಲೇಬೇಕು. ಇದರಲ್ಲೇ ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರುಳ್ಳಿಯನ್ನು ನಾನಿಲ್ಲಿ 1 ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೂ ಫಸ್ಟಿಗೆ ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ಯಾವುದು ಗಂಟು ಕೂಡ ಇರಬಾರ್ದು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡೋಣ ಸರಿಯಾಗಿ. ನೋಡಿ ಈ ರೀತಿ. ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ಇನ್ನೊಂದು 1 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ, ಇಲ್ಲಿ ಸ್ವಲ್ಪ ತೆಳುವಾಗಿ ಮಾಡಲಿಕ್ಕೆ ಉಂಟು ನಮಗೆ, ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇನ್ನೊಮ್ಮೆ 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಟೋಟಲ್ ಆಗಿ ನಾನು 3 ಕಪ್ಪಷ್ಟು ಇದಕ್ಕೆ ನೀರನ್ನು ಸೇರಿಸಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಎಷ್ಟು ತೆಳು ಇದ್ದರೆ ಸಾಕು ಇದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಇದರ ಫ್ಲೇವರ್ ಮಾತ್ರ ನೀವು ಸೇರಿಸಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಇವಾಗ ಗ್ಯಾಸ್ ಮೇಲೆ ಇಡೋಣ. ಓಕೆ, ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕಂಟಿನ್ಯೂಸ್ಲಿ ಈ ರೀತಿ ತಿರುಗಿಸ್ತಾನೆ ಇರಿ. ಗ್ಯಾಸ್ ಫಾಸ್ಟ್ ಇರಲಿ ಸ್ಲೋ ಇರಲಿ ಏನೂ ಪರವಾಗಿಲ್ಲ, ಇದೇನು ಅಡಿಗೆ ತಾಗಲ್ಲ. ಓಕೆ ನೋಡಿ, ಇಲ್ಲಿ ಸ್ವಲ್ಪ ದಪ್ಪಾಗಿ ಬಂದಿದೆ. ಇವಾಗ ಬಾಯ್ಲ್ ಮಾಡಿದ ಬೇಯಿಸಿದ 2 ಆಲೂಗೆಡ್ಡೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಆಲೂಗೆಡ್ಡೆ ಕರೆಕ್ಟಾಗಿ ನೀವು ಹುಡಿ ಮಾಡಬೇಕು, ಅದರಲ್ಲಿ ಯಾವುದೇ ಗಂಟು ಗಂಟು ಇರಬಾರ್ದು. ಓಕೆ, ಒಳ್ಳೆ ರೀತಿದು ಗಟ್ಟಿಯಾಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಹೊತ್ತಲ್ಲಿ ಇದು ಗಟ್ಟಿಯಾಗುತ್ತೆ, ನೋಡಿ ದಪ್ಪ ಆಗ್ತಾ ಬರ್ತಾ ಉಂಟು, ನೋಡ್ಬೋದು ನೀವು. ಇದೇ ರೀತಿ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಡಿ, ಬೇಗನೆ ಇದು ಆಗುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಈ ರೀತಿ ಬಂದಿದೆ ಇವಾಗ, ನೋಡ್ಬೋದು. ಇಷ್ಟು ಗಟ್ಟಿಯಾದಾಗ ಇದನ್ನು ಆಫ್ ಮಾಡಿ, ಗ್ಯಾಸನ್ನು ಇವಾಗ ಆಫ್ ಮಾಡಿ ನೀವು. ಆಮೇಲೆ ಒಂದು ಪ್ಲೇಟ್ ಅಥವಾ ಯಾವುದಾದ್ರೂ ಪಾತ್ರೆ ಆಗುತ್ತೆ, ಸ್ಟೀಲ್ ಪಾತ್ರೆನೂ ಆಗುತ್ತೆ, ಯಾವ್ದು ಪಾತ್ರೆ ಕೂಡ ಆಗುತ್ತೆ, ಟಿಫಿನ್ ಯಾವುದು ಕೂಡ, ಅದಕ್ಕೆ ಸ್ವಲ್ಪ ನಾನಿಲ್ಲಿ ಆಯಿಲನ್ನು ಒರೆಸ್ತಾ ಇದ್ದೀನಿ. ಹಾಗೂ ನಾವು ಮಾಡಿಟ್ಟ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಆಮೇಲೆ ಇದನ್ನು ಕರೆಕ್ಟಾಗಿ ಯಾವುದಾದ್ರೂ ಒಂದು ಶೇಪ್ಗೆ ತನ್ನಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ಗೆ ತರ್ತಾ ಇದ್ದೀನಿ ನೋಡಿ ಈ ರೀತಿ. ಇದು ಇನ್ನು ಗಟ್ಟಿಯಾಗುತ್ತೆ, ಸ್ವಲ್ಪ ಹೊತ್ತಿಗೆ ತಣ್ಣಗಾಗಿದ್ದೆ, ಇದು ಕರೆಕ್ಟಾಗಿ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ. ಇಷ್ಟು ದಪ್ಪ ನಾನಿಲ್ಲಿ ಸೈಡಿಗೆ ಇಟ್ಟಿದ್ದೀನಿ. ಇಷ್ಟು ದಪ್ಪ ಇಡಬೇಕಂತಿಲ್ಲ, ಸ್ವಲ್ಪ ತೆಳು ಬೇಕಿದ್ರೂ ನೀವು ಇಡಬಹುದು ನೋಡಿ. ಹೀಗೆ ಕರೆಕ್ಟಾಗಿ ತಟ್ಟಿ ಇದಕ್ಕೆ ಒಂದು ಆಕಾರ ನಾನು ತಂದಿದ್ದೀನಿ, ಒಂದು ಶೇಪಿಗೆ ನಾನಿಲ್ಲಿ ತಂದಿದ್ದೀನಿ. ಓಕೆ, ಇವಾಗ ತಣ್ಣಗಾಗಲಿ ನೋಡಿ. ಸ್ವಲ್ಪ ಹೊತ್ತಲ್ಲಿ ಇದು ತಣ್ಣಗಾಗುತ್ತೆ, ಒಂದು 10 ನಿಮಿಷ ಕೂಡ ಬೇಡ ಇದಕ್ಕೆ ತಣ್ಣಗಾಗಲಿಕ್ಕೆ. ಬೇಗನೆ ಇದು ಗಟ್ಟಿಯಾಗುತ್ತೆ, ತಣ್ಣಗಾಗುತ್ತೆ. ಫ್ಯಾನ್ ಕೆಳಗಡೆ ಇಟ್ಟರೆಂದು 5 ನಿಮಿಷದೊಳಗೆ ಇದು ತಣ್ಣಗಾಗುತ್ತೆ ನೋಡಿ. ಫುಲ್ಲು ತಣ್ಣಗಾಗಿದೆ ಇವಾಗ, ನೋಡ್ಬೋದು ಕರೆಕ್ಟಾಗಿ ಎದ್ದು ಬರುತ್ತೆ. ಇವಾಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಯಾವ ಶೇಪಿಗೆ ಬೇಕು ನೀವು ಕಟ್ ಮಾಡ್ಬೋದು ಇದನ್ನು. ನಾನು ನೋಡಿ ಈ ರೀತಿ ಉದ್ದ ಉದ್ದನೇ ಕಟ್ ಮಾಡ್ತಾ ಇದ್ದೀನಿ ಇದನ್ನು. ನಿಮಗೆ ಸಣ್ಣ ಸಣ್ಣದ್ದು ಬೇಕಿದ್ದರೂ ಕಟ್ ಮಾಡ್ಬೋದು,
ಅಥವಾ ದೊಡ್ಡದ್ದು ಎರಡು ಪೀಸ್ ಕೂಡ ನೀವು ಮಾಡಬಹುದು. ನಿಮಗೆ ಹೇಗೆ ಇಷ್ಟ ನೋಡಿ, ಆ ರೀತಿ ನೀವು ಇದನ್ನು ಕಟ್ ಮಾಡಿ. ಓಕೆ ನೋಡಿ, ಈ ರೀತಿ. ಆಮೇಲೆ ಇದನ್ನು ನಾನು ಈ ಸೈಡಿಂದ ಕೂಡ ಮೂರು ಪೀಸ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಹೀಗೆ ನೋಡಿ, ಇಷ್ಟು ಸಣ್ಣ ಸಣ್ಣ ಪೀಸ್ ಈ ರೀತಿ ನಾನು ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದ ಇದರಲ್ಲಿ ನೀವು ಕಟ್ ಮಾಡ್ಬೋದು ನೋಡಿ, ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು. ಈ ರೀತಿ ದಪ್ಪ ಉಂಟು ನೋಡಿ, ಹೀಗೆ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡಲಿಕ್ಕೆ ಇಡೋಣ. ಇಲ್ಲಿ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಅದರಲ್ಲಿ ಕೂಡ ನೀವು ಬಿಡ್ಬೋದು. ಹಾಗೆ ಮಾಡಿದರೂ ತುಂಬ ಕ್ರಿಸ್ಪಿಯಾಗಿ ಇದು ಫ್ರೈ ಆಗುತ್ತೆ, ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಅಥವಾ ಸ್ವಲ್ಪ ಎಣ್ಣೆ ಇಷ್ಟ ಇದ್ದವರಿಗೆ ಈ ರೀತಿ ನೀವು ಫ್ರೈ ಮಾಡ್ಬೋದು. ಓಕೆ, ಇದನ್ನು ಒಂದೊಂದನ್ನೇ ನಾನು ಇದರ ಮೇಲೆ ಇವಾಗ ಇಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು ನೋಡಿ. ನೋಡಿ ಈ ರೀತಿ ಆಯಿಲ್ ಹಾಕಿ ಚೆನ್ನಾಗಿದು ಫ್ರೈ ಆಗಬೇಕು. ಒಂದು ಸೈಡ್ ಫ್ರೈ ಆದಮೇಲೆ ನಾನು ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ಗೆ ಹಾಕ್ತೀನಿ. ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಸೈಡ್ ಫ್ರೈ ಆಗಲಿ, ಆವಾಗಲೇ ಇದು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಹೀಗೇನೂ ತಿನ್ಬೋದು, ಅಥವಾ ನೀವು ಯಾವುದಾದ್ರೂ ಸಾರೆಲ್ಲ ಮಾಡ್ತೀರಿ ನೋಡಿ, ಆವಾಗ ಅದಕ್ಕೆ ಇದಕ್ಕೆ ಈ ರೀತಿ ಹಾಕಿ ತಿನ್ಬೋದು. ಇದನ್ನು ಪತ್ರಡೆ ಎಲ್ಲ ತಿಂತೀವಿ ನೋಡಿ, ಆ ರೀತಿ ಕೂಡ. ಓಕೆ ನೋಡಿ, ಇವಾಗ ಒಂದು ಸೈಡ್ ಫ್ರೈ ಆಗಿದೆ, ಇದು ಟರ್ನ್ ಮಾಡ್ತಾ ಇದ್ದೀನಿ ನಾನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈ ರೀತಿ ಕೆಂಪಾಗಿ ಫ್ರೈ ಆದರೆ ತುಂಬ ಚೆನ್ನಾಗಾಗತ್ತೆ ನೋಡಿ. ಓಕೆ, ಇದೇ ರೀತಿ ನೀವು ನಾಲ್ಕು ಸೈಡ್ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಜಾಸ್ತಿ ಎಣ್ಣೆ ಇಟ್ಟು ಕೂಡ ನೀವು ಫ್ರೈ ಮಾಡಿದರೂ ಚೆನ್ನಾಗಾಗತ್ತೆ ನೋಡಿ. ನೋಡಿದ್ರಲ್ಲ, ಈ ರೀತಿ ಫ್ರೈ ಮಾಡಬೇಕು. ಓಕೆ, ನಾನು ಇದನ್ನು ಟರ್ನ್ ಮಾಡ್ತಾ ಮಾಡ್ತಾ ನಾಲ್ಕು ಸೈಡ್ ಕೂಡ ಕರೆಕ್ಟಾಗಿ ಫ್ರೈ ಮಾಡ್ತೀನಿ ನೋಡಿ. ಎಲ್ಲವನ್ನು ಇವಾಗ ಒಂದು ಸೈಡ್ ನಾನು ಫ್ರೈ ಮಾಡಿ ಆಗಿದೆ. ಇವಾಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ನೋಡಿ, ಈ ರೀತಿ ಫ್ರೈ ಮಾಡ್ತೀನಿ. ಕರೆಕ್ಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಎಲ್ಲ ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಆದರೆ ಇದು ತುಂಬ ಟೇಸ್ಟ್ ಆಗುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈ ರೀತಿ ಇದಕ್ಕಿಂತ ಡೀಪ್ ಫ್ರೈ ಕೂಡ ನೀವು ಮಾಡ್ಬೋದು, ಚೆನ್ನಾಗಾಗುತ್ತೆ. ಓಕೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ಓಕೆ, ನನ್ನ ರೆಸಿಪಿ ಯಾರಿಗೆ ಇಷ್ಟ ಆಯಿತು ನೋಡಿ, ಅವರು ಈವಾಗಲೇ ಲೈಕ್ ಮಾಡಿ. ಈ ರೆಸಿಪಿ ಯಾರಿಗೆ ಇಷ್ಟ ಆಯಿತು ನೋಡಿ, ಅವರು ಕೂಡ ಲೈಕ್ ಮಾಡಿ. ಓಕೆ, ಈಗ ಎಲ್ಲವನ್ನು ನಾನು ಕರೆಕ್ಟಾಗಿ ಫ್ರೈ ಮಾಡಿದ್ದೀನಿ. ಒಂದೊಂದೇ ಇವಾಗ ಪ್ಲೇಟಿಂದ ತೆಗೆಯೋಣ. ಇದು ಬಿಸಿ ಬಿಸಿ ನೀವು ತಿನ್ನೋದಕ್ಕಿಂತಲೂ ಸ್ವಲ್ಪ ತಣ್ಣಗಾದ ಮೇಲೆ ತಿಂತೀರಿ ನೋಡಿ, ಆವಾಗ ಚೆನ್ನಾಗಾಗುತ್ತೆ. ಕೆಲವು ತಿಂಡಿ ಬಿಸಿ ಬಿಸಿ ಇರುವಾಗ ಚೆನ್ನಾಗಾಗುತ್ತೆ, ಕೆಲವು ತಿಂಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅಂದರೆ ತಣ್ಣಗಾದಮೇಲೆ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಬಿಸಿ ಬಿಸಿ ನೀವು ತಿನ್ನಬಹುದು, ಆದರೆ ತಣ್ಣಗಾದಮೇಲೆ ತಿಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸಾಸ್ಂದಿಗೆ, ಖಾರ ಚಟ್ನಿಯೊಂದಿಗೆ ತುಂಬ ಸೂಪರ್ ಆಗುತ್ತೆ ಇದು ತಿನ್ನಲಿಕ್ಕೆ. ಡೈಲಿ ಒಂದೇ ರೀತಿ ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ನೀವು ಟ್ರೈ ಮಾಡ್ಬೋದು. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಿದ್ದು. ಖಂಡಿತವಾಗಲೂ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ನೋಡಿದ್ರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಓಕೆ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ. ನನ್ನದು ಇನ್ನೊಂದು ರೆಸಿಪಿ ಚಾನಲ್ ಉಂಟು, ಅದು ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಅಥವಾ ವ್ಲಾಗ್ ಚಾನಲ್ ನನ್ನದು ಗೊತ್ತಿಲ್ಲದಿದ್ದರೆ ಅದರ ಲಿಂಕನ್ನು ನಾನು ಇದರಲ್ಲಿ ಹಾಕಿರ್ತೀನಿ. ಸುಮಾರು ಜನ ಕೇಳ್ತಾ ಇರ್ತಾರೆ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ನೋಡ್ಬೋದು. ಅದರಲ್ಲಿ ಕೂಡ ಡೈಲಿ ನಾನು ರೆಸಿಪೀಸನ್ನು ಹಾಕ್ತಾ ಇರ್ತೀನಿ. ಓಕೆ, ಇದಂತೂ ರೆಡಿ ಆಯಿತು. ನೀವು ಕೂಡ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ನೋಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಒಳಗಡೆ ಪನ್ನೀರೆಲ್ಲ ಇರುತ್ತೆ ನೋಡಿ, ಆ ರೀತಿ ಇರುತ್ತೆ ಇದು. ಮುಟ್ಟುವಾಗಲೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ
ಟೇಕ್ ಕೇರ್ ಬಾಯ್ ಬಾಯ್.